ಹಲೋ ಫ್ರೆಂಡ್ಸ್, ಸಖತ್ ಮೂವೀಸ್ನಲ್ಲಿ ನಾವು 2022ರಲ್ಲಿ ಆಸ್ಕರ್ ಅವಾರ್ಡ್ ಪಡೆದಂತಹ ಖೋಡಾ ಮೂವಿಯ ಸ್ಟೋರಿಯನ್ನು ಡಿಸ್ಕಸ್ ಮಾಡೋಣ. ಖೋಡಾ ಮೂವಿಯಲ್ಲಿ ಒಂದು ಸ್ಪೆಷಲ್ ಫ್ಯಾಮಿಲಿಯ ಸ್ಟೋರಿಯನ್ನು ಹೇಳಲಾಗಿದೆ. ಅವರ ಮನೆಯಲ್ಲಿರುವಂತಹ ಫಾದರ್ ಫ್ರ್ಯಾಂಕಿ, ಮದರ್ ಜೇಕಿ ಮತ್ತು ಬ್ರದರ್ ಲಿಯೋ ಕಿವುಡರು ಮತ್ತು ಮೂಗರು. ಅವರು ತಮ್ಮ ಎಲ್ಲ ಕಾನ್ವರ್ಸೇಷನ್ಗಳನ್ನು ಮುಖ್ಯ ಭಾಷೆಯಲ್ಲೇ ನಡೆಸ್ತಾ ಇರ್ತಾರೆ. ಆದರೆ ರೂಬಿ ನಾರ್ಮಲ್ ಆಗಿರೋದ್ರಿಂದ ಅವಳು ಅವರೆಲ್ಲರ ಮಾತುಗಳನ್ನು ಕೂಡ ಹೊರಗಿನವರಿಗೆ ತಲುಪಿಸ್ತಾಳೆ ಮತ್ತು ಹೊರಗಿನವರ ಮಾತುಗಳನ್ನು ತನ್ನ ಮನೆಯವರಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇನ್ನು ಇವರ ಫ್ಯಾಮಿಲಿ ಸಮುದ್ರದಲ್ಲಿ ಫಿಶಿಂಗ್ ಕೆಲಸ ಮಾಡ್ತಾ ಇರುತ್ತೆ ಮತ್ತು ರೂಬಿ ಅವರ ಎಲ್ಲ ಕೆಲಸಗಳಲ್ಲೂ ಕೂಡ ಸಹಾಯ ಮಾಡ್ತಾ ಇರ್ತಾಳೆ. ಮುಖ್ಯವಾಗಿ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅದರ ಜೊತೆಗೆ ಅವಳು ಎಜುಕೇಷನನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಅವಳಿಗೆ ಆ ಸ್ಕೂಲ್ನಲ್ಲಿ ಒಬ್ಬ ಫ್ರೆಂಡ್ ಇರ್ತಾಳೆ. ಅವಳ ಹೆಸರು ಗರ್ಟಿ. ಗರ್ಟಿ ಮತ್ತು ರೂಬಿ ಇಬ್ಬರು ಕೂಡ ಆ ಸ್ಕೂಲ್ನಲ್ಲಿ ಇರುವಂತಹ ಮ್ಯೂಸಿಕ್ ಕ್ಲಬ್ಗೆ ಸೇರ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಇದೆಲ್ಲದರ ಜೊತೆಗೆ ರೂಬಿಗೆ ಒಬ್ಬ ಕ್ರಶ್ ಕೂಡ ಇರ್ತಾನೆ. ಆತನ ಹೆಸರು ಮೈಲ್ಸ್. ಮೈಲ್ಸ್ಗೆ ಕೂಡ ಮ್ಯೂಸಿಕ್ ಇಷ್ಟ ಇರೋದ್ರಿಂದ ಆತ ಕೂಡ ಮ್ಯೂಸಿಕ್ ಕ್ಲಬ್ಗೆ ಜಾಯಿನ್ ಆಗ್ತಾನೆ. ಸ್ಕೂಲ್ನಲ್ಲಿ ರೂಬಿ ಎಲ್ಲರಿಗೂ ಪರಿಚಯವಾಗ್ತಾಳೆ. ಜೊತೆಗೆ ತಮ್ಮದು ಕಿವುಡು ಫ್ಯಾಮಿಲಿ ಆದ್ದರಿಂದ ಅದರಿಂದ ಕೆಲ ಸಾರಿ ಗೇಲಿಗೂ ಒಳಗಾಗ್ತಾಳೆ. ಸ್ಕೂಲ್ ಮುಗಿದ ನಂತರ ರೂಬಿ ಫ್ಯಾಮಿಲಿಯವರು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಅದಕ್ಕೆ ರೂಬಿ ನೀವ್ಯಾಗ ಇಲ್ಲೆಲ್ಲ ಬರಕ್ ಹೋದ್ರಿ ಅಂತಾಳೆ. ಅದಕ್ಕೆ ಅವಳ ಪೇರೆಂಟ್ಸ್ ಮುಖಿ ಭಾಷೆಯಲ್ಲಿ ಅವಳಿಗೆ ಏನೇನು ಹೇಳ್ತಾ ಅವಳನ್ನ ಕನ್ವಿನ್ಸ್ ಮಾಡತೊಡಗ್ತಾರೆ. ಆದ್ರೆ ಇದೆಲ್ಲವನ್ನೂ ಕೂಡ ಹೊರಗಿನಿಂದ ನೋಡ್ತಾ ಇದ್ದಂತಹ ಆ ಸ್ಕೂಲ್ನ ಸ್ಟೂಡೆಂಟ್ಸ್ ನಗಾಡ ತೊಡಗ್ತಾರೆ. ಇದು ರೂಬಿಗೆ ಒಂದ್ ಸ್ವಲ್ಪ ಎಂಬ್ಯಾರೇಸಿಂಗ್ ಅನ್ಸುತ್ತೆ. ಇದರಿಂದ ರೂಬಿ ಮನೆಯವರೆಲ್ಲರ ಮೇಲೆ ಸಿಟ್ಟಾಗ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲ್ನಲ್ಲಿ ಮ್ಯೂಸಿಕ್ ಕ್ಲಬ್ ಮೆಂಬರ್ಸ್ಗಳನ್ನ ಕರೆಯಲಾಗುತ್ತೆ ಮತ್ತು ಅವರೆಲ್ಲ ಆಡಿಷನ್ ಕೊಡಬೇಕಾಗಿರುತ್ತೆ. ಕ್ಲಬ್ನ ಸದಸ್ಯರೆಲ್ಲರೂ ಕೂಡ ಸಾಂಗ್ಗಳನ್ನು ಆಡ್ತಾ ಆಡಿಷನ್ ಕೊಡತೊಡಗ್ತಾರೆ. ಆಗ ರೂಬಿಯ ಸರದಿ ಬರುತ್ತೆ. ಅವಳು ಕೂಡ ತುಂಬಾ ಚೆನ್ನಾಗಿ ಆಡತೊಡಗ್ತಾಳೆ. ಆದರೆ ಕೆಲವು ಸ್ಟೂಡೆಂಟ್ ಅವಳ ಸಿಂಗಿಂಗ್ ಟ್ಯಾಲೆಂಟ್ ಅನ್ನ ತಮಾಷೆ ಮಾಡ್ತಾರೆ. ಇದರಿಂದಾಗಿ ಅವಳು ಪ್ಯಾನಿಕ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ರೂಬಿಯ ವಾಯ್ಸ್ನಿಂದ ಮ್ಯೂಸಿಕ್ ಟೀಚರ್ ಮಿಸ್ಟರ್ ವಿ ತುಂಬಾ ಇಂಪ್ರೆಸ್ ಆಗ್ತಾರೆ. ಮ್ಯೂಸಿಕ್ ಕ್ಲಬ್ನಲ್ಲಿ ಅವರು ರೂಬಿ ಮತ್ತು ಮೈಲ್ಸ್ ಅನ್ನ ಪೇರ್ ಮಾಡಿ ಇಬ್ಬರು ಕೂಡ ಪ್ರಾಕ್ಟೀಸ್ ಮಾಡುವಂತ ಹೇಳ್ತಾರೆ. ರೂಬಿಗೆ ಈ ಪೇರ್ ಮಾಡಿದ್ದು ತುಂಬಾ ಇಷ್ಟವಾಗುತ್ತೆ, ಯಾಕಂದ್ರೆ ಮೈಲ್ಸ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಜೊತೆಗೆ ಅವಳು ಒಂಚೂರು ನರ್ವಸ್ ಕೂಡ ಆಗ್ತಾ ಇರ್ತಾಳೆ. ಆದ್ರೆ ಮೈಲ್ಸ್ ಈ ಪೇರಿನಿಂದ ಖುಷಿ ಆಗೋದಿಲ್ಲ. ಆದ್ರೆ ಮ್ಯೂಸಿಕ್ ಟೀಚರ್ ಇಬ್ಬರನ್ನು ಕೂಡ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡುವಂತೆ ಹೇಳ್ತಾರೆ. ಹಾಗಾಗಿ ಅವನು ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ. ಇದನ್ನ ಗಮನಿಸಿದಂತಹ ಮ್ಯೂಸಿಕ್ ಟೀಚರ್ ವಿ ಇಬ್ಬರು ಕೂಡ ಜೊತೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಹಾಗಾಗಿ ಅವನು ವಿಧಿಲ್ದೆ ಒಪ್ಕೊಳ್ತಾನೆ. ಆದರೂ ಬರ್ತಾ ಬರ್ತಾ ರೂಬಿ ಆ ಏರಿಯಾದಲ್ಲಿ ತುಂಬಾ ಒಳ್ಳೆ ಹುಡುಗಿ ಅಂತ ಹೆಸರು ಮಾಡಿದ್ದಾಳೆ ಮತ್ತು ಅವಳ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆನಂತರ ರೂಬಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಮೈಲ್ಸ್ ನನ್ನ ಮನೆಗೆ ಕರೀತಾಳೆ. ಮೈಲ್ಸ್ ಕೂಡ ಅವರ ಮನೆಗೆ ಹೋಗ್ತಾನೆ. ಇಬ್ಬರು ಕೂಡ ಒಂದು ರೂಮ್ನಲ್ಲಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆದರೆ ಪಕ್ಕದ ರೂಮ್ನಿಂದ ಜೇಕಿ ಮತ್ತು ಫ್ರ್ಯಾಂಕ್ನ ಉನ್ಮಾದದ ಧ್ವನಿ ಜೋರಾಗಿ ಕೇಳಿಸತೊಡಗುತ್ತೆ. ಇದರಿಂದಾಗಿ ರೂಬಿ ಮೈಲ್ಸ್ನ ಎದುರು ತುಂಬಾ ಎಂಬ್ಯಾರೇಸಿಂಗ್ ಆಗ್ತಾಳೆ. ಸೀನ್ ಕಟ್ ಆದರೆ ರೂಬಿ ಸ್ಕೂಲ್ಗೆ ಹೋಗ್ತಾಳೆ. ಆದರೆ ಅವಳ ಫ್ರೆಂಡ್ಸು ಮತ್ತು ಸ್ಕೂಲ್ನಲ್ಲಿದ್ದವರೆಲ್ಲರೂ ಕೂಡ ಅವಳನ್ನು ನೋಡಿ ತಮಾಷೆ ಮಾಡ್ತಾರೆ. ನಿನ್ನೆ ನಿಮ್ಮ ಮನೆಯಲ್ಲಿ ಏನೇನು ನಡೀತು ಅಂತೆಲ್ಲ ಕೂಗಿ ಹೇಳತೊಡಗ್ತಾರೆ. ಇದರಿಂದ ರೂಬಿ ತುಂಬಾ ಬೇಜಾರಾಗ್ತಾಳೆ ಮತ್ತು ಅವಳಿಗೆ ಗೊತ್ತಾಗುತ್ತೆ ಇದೆಲ್ಲವನ್ನೂ ಕೂಡ ಮೈಲ್ಸ್ ಎಲ್ಲರಿಗೂ ಕೂಡ ಈ ವಿಷಯವನ್ನು ಹೇಳಿದ್ದಾನೆ ಅಂತ ಅವನ ಮೇಲೆ ಜಗಳ ಮಾಡತೊಡಗ್ತಾಳೆ. ಮೈಲ್ಸ್ ಸಾರಿ ಕೇಳ್ತಾನೆ ಮತ್ತು ನಾನು ಒಬ್ಬೇ ಒಬ್ಬ ಫ್ರೆಂಡ್ಗೆ ಮಾತ್ರ ಹೇಳಿದ್ದು ಅಂತಾನೆ. ಆದರೆ ಅವನು ಎಲ್ಲರ ಹತ್ರಲ್ಲೂ ಹೇಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಬೇಜಾರಾಗ್ತಾನೆ. ರೂಬಿಗೆ ಮೈಲ್ಸ್ನ ಮೇಲೆ ಇನ್ನೂ ಕೂಡ ಸಿಟ್ಟಿರುತ್ತೆ. ನಂತರ ಅವಳು ಮ್ಯೂಸಿಕ್ ಟೀಚರ್ ಹತ್ರ ಹೋಗಿ ಮಾತಾಡತೊಡಗ್ತಾಳೆ. ಆಗ ಮಿಸ್ಟರ್ ವಿ ಅವಳನ್ನ ಜೋರಾಗಿ ಕೂಗಾಡುವಂತೆ ಹೇಳ್ತಾನೆ. ಯಾಕಂದ್ರೆ ನಿನ್ನ ಹತ್ರ ತುಂಬಾ ಬ್ಯೂಟಿಫುಲ್ ಆದಂತ ವಾಯ್ಸ್ ಇದೆ, ಆದ್ರೆ ಅದು ಓಪನ್ ಅಪ್ ಆಗ್ತಾ ಇಲ್ಲ, ಹಾಗಾಗಿ ಎಲ್ಲವನ್ನ ಮರೆತು ಫ್ರೀಯಾಗಿ ಜೋರಾಗಿ ಕೂಗಾಡುವಂತಾನೆ. ಅವಳು ಕೂಡ ಹಾಗೆ ಮಾಡ್ತಾಳೆ. ಆ ಮೂಲಕ ಮನಸ್ಸಿನ ಭಾರವನ್ನೆಲ್ಲ ಕಳೆದುಕೊಳ್ತಾಳೆ ಮತ್ತು ಮೈಲ್ಸ್ ಅನ್ನ ಕ್ಷಮಿಸ್ತಾಳೆ. ಸ್ಕೂಲ್ ಮುಗಿದ ನಂತರ ರೂಬಿ ಡಾಕ್ಯಾರ್ಡ್ ನಲ್ಲಿ ಇದ್ದಂತಹ ಲಿಯೋ ಮತ್ತು ಫ್ರ್ಯಾಂಕ್ ಹತ್ರ ಹೋಗ್ತಾಳೆ. ಅಲ್ಲಿ ಅವರಿಬ್ಬರು ಫಿಶಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡಿಕೊಳ್ತಾ ಇರ್ತಾರೆ. ಫ್ರ್ಯಾಂಕ್ನ ಬಿಸ್ನೆಸ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ನಾವು ನಮ್ಮಲ್ಲಿರುವಂತಹ ಫಿಶ್ ಅನ್ನ ಮತ್ತು ಬೋಟ್ ಅನ್ನ ಕೂಡ ಮಾರ್ಬಿಡ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅದಕ್ಕೆ ರೂಬಿ ಹೇಳ್ತಾಳೆ, ಇದೆಲ್ಲವನ್ನೂ ಕೂಡ ಮಾಡೋ ಅವಶ್ಯಕತೆ ಏನೂ ಇಲ್ಲ, ನಾವು ಇನ್ನೊಂದು ಕಂಪನಿ ಹತ್ರ ಡೀಲ್ ಅನ್ನ ಮಾತಾಡೋಣ ಅಂತಾಳೆ. ಆದ್ರೆ ಫ್ರ್ಯಾಂಕ್ ಅದನ್ನ ಒಪ್ಕೊಳ್ಳೋದಿಲ್ಲ ಮತ್ತು ಆತ ಅಲ್ಲಿಂದ ಹೊರಟು ಹೋಗ್ತಾನೆ. ರೂಬಿ ಮತ್ತು ಬ್ರದರ್ ಲಿಯೋ ಈ ಬಿಸಿನೆಸ್ ಅನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ಅಂತ ಡಿಸ್ಕಸ್ ನಡೆಸತೊಡಗ್ತಾರೆ. ಆನಂತರ ಲಿಯೋ ಫ್ರ್ಯಾಂಕ್ ಹತ್ರ ಹೇಳ್ತಾನೆ, ನಮ್ಮ ಜೊತೆ ರೂಬಿ ಇಲ್ಲದಿದ್ರೂ ಕೂಡ ನಾವು ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಬಹುದು ಅಂತ. ಇದೇ ಗುಂಗಲ್ಲಿ ಅವನು ಹಲವಾರು ಫಿಷರ್ಮನ್ಗಳ ಜೊತೆ ಒಂದು ಬಾರ್ಗೆ ಹೋಗ್ತಾನೆ. ಅಲ್ಲಿ ಅವನು ಅವರ ಜೊತೆ ತಮ್ಮ ಫಿಶಿಂಗ್ ಬಿಸ್ನೆಸ್ ಬಗ್ಗೆ ಹೇಳತೊಡಗ್ತಾನೆ. ಆದರೆ ಅಲ್ಲಿದ್ದಂತ ಒಬ್ಬ ಫಿಷರ್ಮನ್ ಇವನ ಮುಖಿ ಭಾಷೆಯನ್ನ ಗೇಲಿ ಮಾಡ್ತಾನೆ. ಇದರಿಂದಾಗಿ ಲಿಯೋ ಸಿಟ್ಟಾಗ್ತಾನೆ ಮತ್ತು ತಮಾಷೆ ಮಾಡದವರ ಮೇಲೆ ಜಗಳಕ್ಕೆ ಬೀಳ್ತಾನೆ. ಆಗ ಅಲ್ಲಿದ್ದಂತ ಕೆಲ ಜನ ಲಿಯೋನನ್ನ ಹಿಡಿದುಕೊಂಡು ಜಗಳವನ್ನ ಬಿಡಿಸ್ತಾರೆ. ಅದಾದ ನಂತರ ಲಿಯೋ ಸ್ವಲ್ಪ ಕೂಲ್ ಆಗ್ತಾನೆ ಮತ್ತು ಅದೇ ಬಾರಲ್ಲಿ ಅವನು ಗರ್ಟಿಯನ್ನ ಮೀಟ್ ಮಾಡ್ತಾನೆ.
ಅವರಿಬ್ಬರಿಗೂ ಪರಸ್ಪರ ಇಷ್ಟ ಇರೋದ್ರಿಂದ ಮೆಸೇಜ್ ಗಳನ್ನ ಶೇರ್ ಮಾಡಿಕೊಳ್ಳತೊಡಗುತ್ತಾರೆ. ಆ ನೆಕ್ಸ್ಟ್ ಡೇ ಫಿಷರ್ ಮನ್ಸ್ ಮೀಟಿಂಗ್ ನಡೀತಾ ಇರುತ್ತೆ. ಆ ಮೀಟಿಂಗ್ ಗೆ ಫ್ರಾನ್ಸ್ ಲಿಯೋ ಮತ್ತು ರೂಬಿ ಕೂಡ ಹೋಗ್ತಾರೆ. ಆದ್ರೆ ಅಲ್ಲಿ ಫಿಷರ್ ಮನ್ ಸಂಘದ ಬೇಡಿಕೆಗಳು ಹೆಚ್ಚಾಗ್ತಾನೆ ಹೋಗ್ತಿರ್ತವೆ. ಇದನ್ನ ಕೇಳಿದಂತ ಫ್ರಾಂಕ್, ನೀವು ಕೋರ್ಟ್ ಮಾಡ್ತಾ ಇರೋ ಕಂಡೀಷನ್ ಗಳ ಪ್ರಕಾರ ನಾವು ಫಿಶಿಂಗ್ ಅನ್ನ ಮಾಡೋದಕ್ಕಾಗಲ್ಲ, ಇದರಿಂದ ನಾವು ತುಂಬಾ ಲಾಸ್ ಆಗ್ತೀವಿ ಅಂತ ಮೇಲಿದ್ದು ನಿಂತು ಅವರೆಲ್ಲರ ಮಾತುಗಳನ್ನ ವಿರೋಧಿಸತೊಡಗ್ತಾನೆ. ರೂಬಿ ಕೂಡ ಫ್ರಾಂಕ್ಗೆ ಸಾಥ್ ನೀಡ್ತಾ ಅವನ ಮೂಕಿ ಭಾಷೆಯನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳತೊಡಗ್ತಾಳೆ. ಆ ಟೈಮಲ್ಲಿ ಫ್ರಾಂಕ್ ಹೇಳ್ತಾನೆ, ನಾನೇ ಒಂದು ಫಿಶಿಂಗ್ ಕಂಪನಿಯನ್ನ ಓಪನ್ ಮಾಡ್ತೀನಿ, ಅದ್ರ ಮೂಲಕ ಫಿಶಸ್ ಅನ್ನ ಸೇಲ್ ಮಾಡ್ತೀನಿ ಅಂತಾನೆ. ಆದ್ರೆ ಅವನ ಮಾತುಗಳನ್ನ ಅಲ್ಲಿದ್ದಂತ ಜನ ಅಷ್ಟೇನು ತಲೆಗೆ ಹಾಕೊಳ್ಳೋದಿಲ್ಲ. ಆದ್ರೂ ಕೂಡ ಫ್ರಾಂಕ್ ಹೇಳ್ತಾನೆ, ನೀವು ನನ್ನನ್ನು ನಂಬಿ ನೀವು ಹಿಡಿದಂತ ಫಿಶ್ ಗಳನ್ನ ಸೇಲ್ ಮಾಡಬಹುದು ಅಂತ ಹೇಳ್ತಾನೆ. ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಮೀಟಿಂಗ್ ನಲ್ಲಿ ನಡೆದಂತ ಎಲ್ಲಾ ವಿಷಯಗಳನ್ನ ಅವರು ಜೇಕಿ ಹತ್ರ ಹೇಳ್ಕೊಳ್ತಾರೆ. ಆದ್ರೆ ಇವರ ಮಾತುಗಳನ್ನ ಕೇಳಿದಂತ ಜೇಕಿ ಶಾಕ್ ಆಗ್ತಾಳೆ. ಫ್ರಾಂಕ್ ಯಾಕೆ ಈ ತರ ಬೇವುಕೂಫ್ ಕೆಲಸ ಮಾಡ್ದ ಅಂತ ರೇಗಾಡ್ತಾಳೆ. ಆದ್ರೆ ಅದೇನನ್ನು ಕೂಡ ತಲೆ ಕೆಡಿಸಿಕೊಳ್ಳದಂತ ಫ್ರಾಂಕ್ ಹೇಳ್ತಾನೆ, ನಾನು ಕಂಪನಿ ಮೀಟಿಂಗ್ ನಲ್ಲಿ ಈ ಬಗ್ಗೆ ಅನೌನ್ಸ್ ಮಾಡಿ ಆಗಿದೆ, ಇನ್ನೇನಿದ್ರು ಆ ಕೆಲಸವನ್ನ ಕಂಟಿನ್ಯೂ ಮಾಡೋದಷ್ಟೇ ಅಂತ ಹೇಳ್ತಾನೆ. ಈ ಎಲ್ಲ ವಿಷಯಗಳಲ್ಲೂ ಮೇಜರ್ ರೋಲ್ ರೂಬಿದೇ ಆಗಿರುತ್ತೆ. ಯಾಕಂದ್ರೆ ಅವಳು ಮಾತ್ರನೇ ಅವರ ಎಲ್ಲ ಐಡಿಯಾಗಳನ್ನ ವಿಷನ್ಸ್ ಅನ್ನ ಎಲ್ಲ ಜನರಿಗೂ ಮನವರಿಕೆ ಮಾಡಿಕೊಳ್ಳಲು ಸಪೋರ್ಟ್ ಮಾಡ್ತಾಳೆ. ನಂತರ ಅವರೆಲ್ಲರೂ ಪ್ರತಿಜ್ಞೆ ಮಾಡ್ತಾರೆ, ಏನೇ ಮಾಡಿದ್ರು ಎಲ್ಲರೂ ಫುಲ್ ಎಫರ್ಟ್ ಹಾಕಿ ಕೆಲಸ ಮಾಡಬೇಕು ಅಂತ. ರೂಬಿ ತನ್ನ ಮದರ್ ಜೊತೆ ಕುಳಿತು, ನನಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೇ ಸಾಧನೆ ಮಾಡ್ಬೇಕಂತಿದ್ದೀನಿ ಅಂತ ಅವಳ ಮನದ ಆಸೆಯನ್ನ ಹೇಳ್ಕೊಳ್ತಾಳೆ. ಆದ್ರೆ ಮದರ್ ಜೇಕಿ ಈ ಬಗ್ಗೆ ಅಷ್ಟೇನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಆನಂತರ ರೂಬಿ ಮತ್ತು ಮೈಲ್ಸ್ ಮಿಸ್ಟರ್ ವಿ ಜೊತೆ ಮ್ಯೂಸಿಕ್ ಪ್ರಾಕ್ಟೀಸ್ ನಲ್ಲಿ ಬ್ಯುಸಿ ಆಗ್ತಾರೆ. ಇತ್ತ ರೂಬಿಯ ಫ್ಯಾಮಿಲಿ ಕೂಡ ತಮ್ಮ ಹೊಸ ಕಂಪನಿಯನ್ನ ಪ್ರಮೋಟ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ. ಪೋಸ್ಟರ್ಸ್ ಅನ್ಸೋದು, ಪಾಂಪ್ಲೆಟ್ಸ್ ಅನ್ನ ಹಂಚೋದು, ಅಪ್ಲಿಕೇಶನ್ ಸೈನ್ ಅಪ್ ಮಾಡೋದಕ್ಕೆ ಹೇಳೋದು, ಹೀಗೆ. ಮತ್ತೊಂದ್ ಕಡೆ ಫಿಶಿಂಗ್ ಕೆಲಸಗಳಿಂದ ರೂಬಿ ಮ್ಯೂಸಿಕ್ ಕ್ಲಾಸ್ ಗಳಿಗೆ ಹೋಗೋದು ಲೇಟ್ ಆಗ್ತಾನೆ ಇರುತ್ತೆ. ಮಿಸ್ಟರ್ ವಿ ರೂಬಿಗೆ ಟೈಮ್ಗೆ ಸರಿಯಾಗಿ ಬರೋದಕ್ಕೆ ಹೇಳ್ತಾರೆ, ಆದ್ರೆ ಇವಳು ಮಾತ್ರ ಪದೇ ಪದೇ ಲೇಟ್ ಆಗಿ ಬರ್ತಾನೆ ಇರ್ತಾಳೆ. ಇದರಿಂದಾಗಿ ಮ್ಯೂಸಿಕ್ ಟೀಚರ್ ಮಿಸ್ಟರ್ ವಿ ರೂಬಿಯ ಮೇಲೆ ರೇಗಾಡ್ತಾನೆ. ಇಂತಹ ನಾನ್ ಸೀರಿಯಸ್ ಪೀಪಲ್ ಗೆ ನಾನು ಮ್ಯೂಸಿಕ್ ಕಲಿಸಲ್ಲ ಅಂತಾನೆ. ಆದ್ರೆ ರೂಬಿ ಟೀಚರ್ ಹತ್ರ ಸಾರಿ ಕೇಳ್ತಾಳೆ, ಮತ್ತೆ ಲೇಟ್ ಆಗಿ ಬರೋದಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ರೂಬಿ ಡಾಕ್ ಯಾರ್ಡ್ ಕೆಲಸ ಮುಗಿಸಿ ಮಿಸ್ಟರ್ ವಿ ಕ್ಲಾಸ್ ಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಆದ್ರೆ ಫ್ರಾಂಕ್ ಮತ್ತು ಜೇಕಿ ಇಂಟರ್ವ್ಯೂಗೋಸ್ಕರ ಮೀಡಿಯಾದವರು ಮನೆಗೆ ಬರ್ತಾರೆ. ಹೀಗಾಗಿ ಅವಳು ಆ ಕಡೆ ಹೋಗೋ ಆಗಿಲ್ಲ, ಈ ಕಡೆ ಇರೋ ಆಗೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಸಿಲುಕಿಕೊಳ್ತಾಳೆ. ಅವಳು ಫ್ರಾಂಕ್ ಮತ್ತು ಜೇಕಿ ಇಂಟರ್ವ್ಯೂನಲ್ಲಿ ಟ್ರಾನ್ಸ್ಲೇಟರ್ ಆಗಿ ಬ್ಯುಸಿ ಆಗ್ತಾಳೆ. ಇಂಟರ್ವ್ಯೂ ಮುಗಿದ ನಂತರ ಓಡ್ತಾ ಓಡ್ತಾ ರೂಬಿ ಮಿಸ್ಟರ್ ವಿ ಕ್ಲಾಸ್ ಗೆ ಹೋಗ್ತಾಳೆ. ಅಷ್ಟಾಗ್ಲೇ ಮಿಸ್ಟರ್ ವಿ ಸಿಟ್ಟಾಗಿರ್ತಾರೆ. ಆತ ನಾನು ನಿಮಗೆ ಮ್ಯೂಸಿಕ್ ಕಲಿಸೋದಕ್ಕಾಗಲ್ಲ, ಇಲ್ಲಿಂದ ಹೊರಟೋಗು ಅಂತಾರೆ. ಆಗ ರೂಬಿ ಅವರಿಗೆ ತನ್ನ ಪರಿಸ್ಥಿತಿಯನ್ನ ವಿವರಿಸ್ತಾಳೆ. ಅದಕ್ಕೆ ಮಿಸ್ಟರ್ ವಿ, ನೀನು ದೊಡ್ಡ ಸಿಂಗರ್ ಆಗ್ಬೇಕಂದ್ರೆ ಬಾರ್ಕ್ಲಿ ಇನ್ಸ್ಟಿಟ್ಯೂಟ್ ನಲ್ಲಿ ಸೇರ್ಬೇಕಂದ್ರೆ ಎರಡನ್ನು ಕೂಡ ನೀನು ಮ್ಯಾನೇಜ್ ಮಾಡೋದನ್ನ ಕಲಿಬೇಕು, ಆದ್ರೆ ನಿಮಗೆಲ್ಲ ಮ್ಯೂಸಿಕ್ ಬಗ್ಗೆ ಫ್ಯಾಷನ್ ಇಲ್ಲ ಅಂತ ಬೈತಾರೆ. ಇದರಿಂದ ಸಿಟ್ಟಾದಂತ ರೂಬಿ ಮನೆಗೆ ಹೋಗಿ ಜೇಕಿ ಮತ್ತು ಲಿಯೋ ಹತ್ರ ತನ್ನ ಮ್ಯೂಸಿಕ್ ಫ್ಯಾಷನ್ ಬಗ್ಗೆ ಹೇಳಿಕೊಳ್ತಾಳೆ. ಆದ್ರೆ ಮದರ್ ಹೇಳ್ತಾರೆ, ಅರೆ ನೀನ್ ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ತೀಯಾ, ಈಗ ತಾನೇ ನಾವು ಕಂಪನಿ ಶುರು ಮಾಡಿದೀವಿ, ಇಲ್ಲಿ ನೀನೇ ಇಲ್ಲ ಅಂದ್ರೆ ಇದನ್ನ ಹೇಗೆ ಮುನ್ನಡೆಸೋದು ಅಂತಾರೆ. ನಿಮಗೆ ನನ್ನ ಇಷ್ಟದ ಬಗ್ಗೆ ಫ್ಯೂಚರ್ ಬಗ್ಗೆ ಕಾಳಜಿನೇ ಇಲ್ಲ, ಯಾವಾಗ್ಲೂ ಕೂಡ ಇದನ್ನೇ ಹೇಳ್ತೀರಾ ಅಂತ ಹೇಳಿ ಬೇಜಾರಿನಿಂದ ಅಲ್ಲಿಂದ ಹೋಗ್ತಾಳೆ. ಸೀನ್ ಕಟ್ ಆದ್ರೆ ಲಿಯೋ ಮತ್ತು ಫ್ರಾಂಕ್ ಫಿಶಿಂಗ್ ಮಾಡ್ತಾ ಇರ್ತಾರೆ, ಮತ್ತು ಇವರು ಫಿಶಿಂಗ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಒಬ್ಬ ಆಫೀಸರ್ ಕೂಡ ಆ ಬೋಟ್ ನಲ್ಲಿ ಇರ್ತಾರೆ. ಅಷ್ಟರಲ್ಲಿ ಕೋಸ್ಟ್ ಗಾರ್ಡ್ಸ್ ಬೋಟ್ ಅನ್ನ ಫಾಲೋ ಮಾಡ್ತಾ ಬರ್ತಾರೆ, ಮತ್ತು ಅವರು ಬೋಟ್ ಅನ್ನ ನಿಲ್ಸೋದಕ್ಕೆ ಹೇಳ್ತಾರೆ. ಆದ್ರೆ ಫ್ರಾಂಕ್ ಮತ್ತು ಲಿಯೋಗೆ ಅವ್ರು ಹೇಳಿದ್ದು ಕೇಳಿಸದೆ ಹೋಗಿದ್ದರಿಂದ ಅವರು ಬೋಟ್ ಅನ್ನ ನಿಲ್ಲಿಸದೆ ಮುಂದೆ ಹೋಗ್ತಾನೆ ಇರ್ತಾರೆ. ಆಗ ಕೋಸ್ಟ್ ಗಾರ್ಡ್ಸ್ ಬೋಟ್ ಅನ್ನ ಫಾಲೋ ಮಾಡ್ತಾ ಬೋಟ್ ನೊಳಕ್ಕೆ ಬರ್ತಾರೆ, ಮತ್ತು ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಈ ಇನ್ಸಿಡೆಂಟ್ ನಿಂದಾಗಿ ಫ್ರಾಂಕ್ ಮತ್ತು ಲಿಯೋ ತುಂಬಾ ಸಿಟ್ಟಾಗ್ತಾರೆ. ಅದೆಲ್ಲವೂ ಕೂಡ ನಡೆದಿದ್ದಕ್ಕೆ ರೂಬಿನೇ ಕಾರಣ ಅಂತ ಅವಳ ಮೇಲೆ ಅಪವಾದವನ್ನ ಹಾಕ್ತಾರೆ. ಯಾಕಂದ್ರೆ ಒಂದ್ ವೇಳೆ ರೂಬಿ ಅಲ್ಲಿದ್ದಿದ್ರೆ ಕೋಸ್ಟ್ ಗಾರ್ಡ್ಗಳ ಹತ್ರ ಮಾತಾಡಿ ಅವರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದಿತ್ತು ಅಂತ ಅಂದ್ಕೊಳ್ತಾರೆ. ನೆಕ್ಸ್ಟ್ ಡೇ ಫ್ರಾಂಕ್ ಮತ್ತು ಲಿಯೋ ಕೋರ್ಟ್ಗೆ ಹೋಗ್ತಾರೆ. ಆಗ ಕೋರ್ಟ್ ಹೇಳುತ್ತೆ, ಇನ್ಮೇಲೆ ನೀವು ಫಿಶಿಂಗ್ ಮಾಡಬೇಕಾದ್ರೆ ಕಮ್ಯುನಿಕೇಶನ್ ಮಾಡೋದಕ್ಕಂತಲೇ ನಿಮ್ ಜೊತೆ ಒಬ್ಬ ವ್ಯಕ್ತಿ ಇರಲೇಬೇಕು ಅನ್ನೋ ಷರತ್ತನ್ನು ವಿಧಿಸಿ ಫಿಶಿಂಗ್ಗೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಸೀನ್ ಕಟ್ಟಾದ್ರೆ ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡ್ತಾ ಈ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲರ ಮುಖಗಳಲ್ಲೂ ಗಂಭೀರತೆ ಎದ್ದು ಕಾಣ್ತಾ ಇರುತ್ತೆ. ಆಗ ರೂಬಿ ಹೇಳ್ತಾಳೆ, ನಾನು ಇನ್ಮೇಲಿಂದ ಕಾಲೇಜ್ಗೆ ಹೋಗೋದಿಲ್ಲ, ಇನ್ಮೇಲಿಂದ ನಾನು ಇಲ್ಲೇ ಇದ್ದು ನಿಮ್ಮ ಕೆಲಸಗಳಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಮನೆಯವರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಆದ್ರೆ ಲಿಯೋ ಮಾತ್ರ ಮನೆಯಲ್ಲಿ ನನ್ನ ಮಾತನ್ನ ಯಾರು ಕೂಡ ಒಪ್ಕೊಳ್ಳದೇ ಇಲ್ಲ ಅಂತ ಜಗಳ ಮಾಡಿ ಅಲ್ಲಿಂದ ಎದ್ದು ಹೋಗ್ತಾನೆ. ದಿನಗಳು ಕಳೀತಾ ಹೋದಂತೆ ರೂಬಿಯ ಆನ್ಯುಯಲ್ ಫಂಕ್ಷನ್ ಡೇ ಬರುತ್ತೆ. ಫ್ಯಾಮಿಲಿಯವರೆಲ್ಲರೂ ಕೂಡ ರೂಬಿಯ ಸಿಂಗಿಂಗ್ ಅನ್ನ ನೋಡೋದಕ್ಕಂತಲೇ ಫಂಕ್ಷನ್ ಅನ್ನ ಅಟೆಂಡ್ ಮಾಡ್ತಾರೆ. ಮೊದಲಿಗೆ ಫ್ರಾಂಕ್ ಮತ್ತು ಜೇಕಿಗೆ ಮ್ಯೂಸಿಕ್ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅದೇನು ಕೂಡ ಕೇಳೋದಿಲ್ಲ. ಆದ್ರೆ ಮೈಲ್ಸ್ ಮತ್ತು ರೂಬಿ ಆಡಲು ಶುರು ಮಾಡಿದ ನಂತರ ಸ್ಟೇಡಿಯಂ ಪೂರ ಸೈಲೆಂಟ್ ಆಗುತ್ತೆ. ಸಭಾಂಗಣದಲ್ಲಿ ಕೂತಿದ್ದ ಜನರೆಲ್ಲರೂ ಕೂಡ ಅವರ ಆಡುಗಾರಿಕೆಯನ್ನ ಮೆಚ್ಚಿಕೊಳ್ತಾರೆ, ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾರೆ. ಜನರು ಖುಷಿ ಪಡ್ತಾ ಇರೋದನ್ನ ನೋಡಿದಂತಹ ಫ್ರಾಂಕ್ ಮತ್ತು ಜೇಕಿ, ನಮ್ಮ ಮಗಳು ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ ಅಂತ ಅವರು ಕೂಡ ಸಂತೋಷ ಪಡ್ತಾರೆ.
ಫಂಕ್ಷನ್ ಮುಗಿದ ನಂತರ ಮ್ಯೂಸಿಕ್ ಟೀಚರ್ ಮಿಸ್ಟರ್ ವಿ ರೂಪಿ ಪೇರೆಂಟ್ಸ್ ಹತ್ರಕ್ಕೆ ಬಂದು, ನಿಮ್ಮ ಮಗಳು ಸಿಂಗಿಂಗ್ ನಲ್ಲಿ ತುಂಬಾ ಟ್ಯಾಲೆಂಟ್ ಇದ್ದಾಳೆ, ಅವಳನ್ನ ಬರ್ಕ್ಲೆ ಮ್ಯೂಸಿಕ್ ಯೂನಿವರ್ಸಿಟಿಗೆ ಸೇರಿಸಿ ಮತ್ತು ಅಲ್ಲಿ ಆಡಿಷನ್ ತಗೊಳ್ಳೋದಕ್ಕೆ ಹೇಳಿ, ಯಾಕಂದ್ರೆ ಅವಳು ಮ್ಯೂಸಿಕ್ ನಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾಳೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಫ್ರಾಂಕ್ ಬೆಳಗಾಗೋದಕ್ಕೂ ಮುಂಚೆನೆ ರೂಬಿಯನ್ನ ಎಬ್ಬಿಸ್ತಾನೆ ಮತ್ತು ಅವಳನ್ನ ಬೋಸ್ಟನ್ಗೆ ಕರೆದುಕೊಂಡು ಹೋಗ್ತಾನೆ. ರೂಬಿ ಬರ್ಕ್ಲೆ ಯೂನಿವರ್ಸಿಟಿಯಲ್ಲಿ ಆಡಿಷನ್ ಅನ್ನ ಕೊಡ್ತಾಳೆ. ಮತ್ತೊಂದು ಕಡೆ ಫ್ರಾಂಕ್ನ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವು ದಿನಗಳ ನಂತರ ರೂಬಿ ತನ್ನ ಮೇಲನ್ನು ಚೆಕ್ ಮಾಡ್ತಾಳೆ. ಅವಳು ಬರ್ಕ್ಲೆ ಯೂನಿವರ್ಸಿಟಿಯಲ್ಲಿ ಮ್ಯೂಸಿಕ್ ಸ್ಟಡೀಸ್ಗೆ ಸೆಲೆಕ್ಟ್ ಆಗಿರ್ತಾಳೆ. ಇದನ್ನು ನೋಡಿ ಮನೆಯವರೆಲ್ಲರೂ ಕೂಡ ಸಂತೋಷದಿಂದ ಕುಣಿದಾಡ್ತಾರೆ. ಆ ನೈಟ್ ಮದರ್ ಜೇಕಿ ರೂಬಿಯ ಬೆಡ್ರೂಮ್ಗೆ ಬರ್ತಾಳೆ ಮತ್ತು ರೂಬಿಗಂತಾನೆ ಒಂದು ರೆಡ್ ಡ್ರೆಸ್ ಅನ್ನ ತಂದಿರ್ತಾಳೆ. ಮತ್ತು ಅವಳು ಹೇಳ್ತಾಳೆ, ಇದನ್ನು ನಾನು ನಿನಗೋಸ್ಕರನೇ ತಂದಿದ್ದು, ನಿನ್ನೆ ಆನ್ಯುವಲ್ ಡೇ ಪ್ರೋಗ್ರಾಮ್ನಿಂದ ನಿನಗೆ ಮ್ಯೂಸಿಕ್ ಅಂದರೆ ಎಷ್ಟಿಷ್ಟ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು. ನೀನು ಮ್ಯೂಸಿಕ್ ಕಲಿಯೋದಕ್ಕಂತ ಒಂದು ಒಳ್ಳೆ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯಾ, ನೀನು ಅದರಲ್ಲೇ ಚೆನ್ನಾಗಿ ಓದು, ಅದರಲ್ಲೇ ಸಾಧಿಸು, ನಿನ್ನ ಖುಷಿಗಿಂತ ನಿನ್ನ ಫ್ಯೂಚರ್ಗಿಂತ ದೊಡ್ಡದೇನು ಕೂಡ ನಮ್ಮ ಲೈಫಲ್ಲಿಲ್ಲ. ಇನ್ನು ನಾವೆಲ್ಲ ಶುರು ಮಾಡಿರುವಂಥ ಕಂಪನಿಯನ್ನು ನಾವೇಗೂ ಮ್ಯಾನೇಜ್ ಮಾಡ್ತೀವಿ, ನೀನು ನಿನ್ನ ಆಂಬಿಷನನ್ನು ಕಂಪ್ಲೀಟ್ ಮಾಡು ಅಂತ ಹೇಳ್ತಾಳೆ. ಇದರಿಂದ ಖುಷಿಯಾದಂಥ ರೂಬಿ ತನ್ನ ಮದರನ್ನು ತಪ್ಪಿಕೊಳ್ತಾಳೆ. ಆನಂತರ ರೂಬಿ ಬಾರ್ಕ್ಲೆ ಯೂನಿವರ್ಸಿಟಿಗೆ ಹೋಗೋದಕ್ಕೂ ಮುಂಚೆನೆ ಸಿಂಗಿಂಗ್ ಪಾರ್ಟ್ನರ್ ಮೈಲ್ಸನ್ನು ಮೀಟ್ ಆಗ್ತಾಳೆ. ಅವನ ಜೊತೆ ಖುಷಿಯಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾಳೆ. ಬಾರ್ಕ್ಲೆ ಯೂನಿವರ್ಸಿಟಿಗೆ ಹೋಗೋದಕ್ಕಂತ ತನ್ನ ವಸ್ತುಗಳು ಬಟ್ಟೆಗಳೆಲ್ಲವನ್ನು ಕೂಡ ಪ್ಯಾಕ್ ಮಾಡಿಕೊಳ್ತಾಳೆ. ಸೊ ನಂತರ ಎಲ್ಲರಿಗೂ ಬಾಯಿ ಹೇಳ್ತಾ ಕಾರಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋಗ್ತಾಳೆ. ಇಲ್ಲಿಗೆ ಕೋಡಾ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.